ನಮ್ಮ ದೇಶದಲ್ಲಿ 3725 ಹುಲಿಗಳದಾವ. ಜಗತ್ತಿನೊಳಗ 5578 ಅದಾವ. ಅಂದ್ರೆ ಇಂಡಿಯಾ ಇಸ್ ಹ್ಯಾವಿಂಗ್ ಮೋರ್ ದೆನ್ 60% ಆಫ್ ಟೈಗರ್ಸ್ ಇನ್ ಇನ್ ದ ವರ್ಲ್ಡ್. 60% ಆಫ್ ದ ವರ್ಲ್ಡ್ ಟೈಗರ್ಸ್ ಆರ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ. ಆ್ಯಸ್ ಯು ನೋ, ಇಟ್ ಈಸ್ ಒನ್ ಅಮಂಗ್ಸ್ಟ್ ಅವರ್ ಸ್ಟೇಟ್ಸ್ ದ ಟಾಪ್. ನಮಗೆ ಮಧ್ಯಪ್ರದೇಶದವ್ರಿಗೆ ಎರಡು, ಅವ್ರು ಹೆಚ್ಚಿಗೆ ಆಗಿರ್ತಾವೊಮ್ಮೆ, ನಾಲ್ಕು ನಮ್ಮ ಹೆಚ್ಚಿಗೆ ಆಗಿರ್ತಾವೆ. ಈಗ ಬಹುಶಃ ನಮ್ಮ ಕರ್ನಾಟಕವೇ ನಂಬರ್ 1 ಆಗಿದೆ. ಈ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ದಿವಸ ನಮ್ಮ ಬಿಂಕನಕಟ್ಟಿ ಜೂ ಒಂದು ವಿಶೇಷವಾದ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಟೈಗರ್ಗೆ ಎನ್ಕ್ಲೋಜರ್ ಮಾಡೋದು, ಕ್ಲೋಸ್ಡ್ ಎನ್ಕ್ಲೋಜರ್. ಅದ್ರ ಜೊತೆಗೇನೆ ಹಲವಾರು ಇತರ ಕಾರ್ಯಕ್ರಮಗಳನ್ನು, ವೂಲ್ಫ್ಗೆ ಎನ್ಕ್ಲೋಜರ್ ಇತ್ಯಾದಿಯನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. 400 ಹೆಚ್ಚು ಪ್ರಾಣಿಗಳು, ವೈಲ್ಡ್ ಲೈಫ್ ಈ ಜೂದಲ್ಲಿವೆ. ಈಗ ಜಿರಾಫ್ ಹಾಗೂ ಜಿಬ್ರಾ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಬಹುಶಃ ಜನವರಿ 26 ಸುಮಾರಿಗೆ ಜಿಬ್ರಾ ಆ್ಯಂಡ್ ಜಿರಾಫ್ ನಾವು ಈ ಜೂಕ್ಕೆ ತರ್ತೀವಿ. ಮಕ್ಕಳಿಗಾಗಿ ಆನೆ ಬೇಕು ಅಂಥೇಳಿ ಭಾಳ ಮಂದಿ ಶಿಕ್ಷಕರದು ಹಾಗೂ ಪಾಲಕರದು ಬೇಡಿಕೆ. ಆನೆಗಾಗಿ ಎನ್ಕ್ಲೋಜರ್ ಮಾಡುವ ಕೆಲಸವನ್ನು ತೀವ್ರವಾಗಿ ಪ್ರಾರಂಭ ಮಾಡೋದಕ್ಕೆ ಅರಣ್ಯ ವರಿಷ್ಠಾಧಿಕಾರಿಗಳಿಗೆ ನಾನು ಸೂಚನೆ ನೀಡಿದ್ದೇನೆ. ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರು, ನಮ್ಮ ಅರಣ್ಯ ಸಚಿವರ ಜೊತೆಗೂ ನಾನು ಇವತ್ತು ಮುಂಜಾನೆ ಫೋನ್ ಮಾಡಿ ಮಾತಾಡಿ ಆನೆ ಕೊಡಬೇಕು ಅಷ್ಟೇ ಅಲ್ಲ, ಆನೆಗೆ ನಿರ್ವಹಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನನೂ ಸಹಿತ ಹೆಚ್ಚಿಸಬೇಕು ಅಂಥೇಳಿ ನಾನು ಅವರಲ್ಲಿ ಕೋರಿದ್ದೇನೆ. ಅವರು ತಕ್ಷಣ ಒಪ್ಪಿ ನಮ್ಮ ಗದಗ ಜಿಲ್ಲೆ ಬಗ್ಗೆ, ಬಿಂಗಲಕಟ್ಟಿ ಜೂ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ಅವರು, ನಾನು ಆನೆನೂ ಕಳಿಸ್ಕೊಡ್ತೀನಿ, ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.